ನಮಸ್ಕಾರ, ನನ್ನೆಲ್ಲ ಆತ್ಮೀಯ ಸ್ಪರ್ಧಾ ಸ್ನೇಹಿತರಿಗೆ ಟಾರ್ಗೆಟ್ ಖಾಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಅವಧಿಯಲ್ಲಿ ನಾವು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಮುಖವಾದ ಚಾಪ್ಟರ್ ಅಂತ ಯಾವುದಪ್ಪ ಅಂತಂದ್ರೆ ಅದು ನಂಬರ್ ಟೆಸ್ಟ್ ಅಥವಾ ಸಾಲುಗಳ ಸಮಸ್ಯೆಗಳನ್ನ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನೋಡಿ, ಮೊದಲಿಗೆ ನಾವು ಡೈರೆಕ್ಟ್ ಆಗಿ ಪ್ರಾಬ್ಲಮ್ಸ್ ಅನ್ನ ಬಿಡಿಸೋದಕ್ಕಿಂತ ಮುಂಚೆ ಸ್ವಲ್ಪ ಅದ್ರ ಬಗ್ಗೆ ಮಾಡೋಣ, ಸ್ವಲ್ಪ ಅದ್ರ ಬಗ್ಗೆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಯಾವ ರೀತಿ ಇದ್ರ ಮೇಲೆ ಸಮಸ್ಯೆಗಳನ್ನ ನಾವು ಪೊಲೀಸ್ ಇಲಾಖೆಯಲ್ಲಿ ಬರ್ತಾವಪ್ಪ ಅಂತ ಅನ್ನೋದನ್ನ ನಾವು ನೋಡಿದಾಗ ಎಕ್ಸಾಂಪಲ್ ಸೊ ರಾಮು ಅಂತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಸಾಲಿನ ಬಲಭಾಗದಿಂದ ಐದನೇ ವ್ಯಕ್ತಿ ಆಗಿತ್ತು, ಮತ್ತು ಅದೇ ಸಾಲಿನ ಎಡಭಾಗದಿಂದ ಹತ್ತನೇ ಸ್ಥಾನದಲ್ಲಿತ್ತು. ಹಾಗಾದರೆ ಆ ಸಾಲಿನಲ್ಲಿರುವ ಒಟ್ಟು ಜನರ ಸಂಖ್ಯೆ ಎಷ್ಟು? ಅಂದರೆ ಇವರು ಒಂದು ಲೈನ್ ಐತಿ, ಈ ಸಾಲಿನೊಳಗೆ ಇದು ಎಡ, ಇದು ಬಲ, ಬಲಭಾಗದಿಂದ ಐದನೇ ಸ್ಥಾನದನ ಮತ್ತು ಎಡದಿಂದ ಕೌಂಟ್ ಮಾಡ್ಕೊತ ಹೋದಾಗ ಅವನು ಹತ್ತನೇ ವ್ಯಕ್ತಿ ಅದ. ಸೊ ಹಾಗಾದರೆ ಟೋಟಲ್ ಆಗಿ ಇರ್ತಕ್ಕಂಥ ಈ ಸಾಲಿನಲ್ಲಿ ಇರ್ತಕ್ಕಂಥ ಜನ ಎಷ್ಟಂತ ಅವನು ಪ್ರಶ್ನೆ ಕೇಳ್ತಾನೆ. ಸೊ ಇದನ್ನು ನೋಡೋದಕ್ಕಿಂತ ಮುಂಚೆ ಒಂದು ಇನ್ನೊಂದೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಸ್ನೇಹಿತರೆ. ಸೊ ಎ, ಬಿ, ಸಿ, ಡಿ, ಇ ಮತ್ತು ಎಫ್, ಈ ಆರು ಜನ ವ್ಯಕ್ತಿಗಳು ಏನ್ ಮಾಡಿದ್ದಾರೆ, ಒಂದು ಲೈನ್ ಒಳಗ ನಿಂತಾಗ ಡಿ ಅಂತಕ್ಕಂಥ ವ್ಯಕ್ತಿ ಇದು ಬಲ, ಇದು ಎಡ. ಇದು ಒಂದು ನಿಮ್ಗ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆದ್ರೆ ಇದ್ರ ಮೇಲೆ ಯಾವುದೇ ರೀತಿ ಸಮಸ್ಯೆಗಳು ಬರಲಿ ನೀವು ಆರಾಮಾಗಿ ಬಿಡಿಸ್ತೀರಿ. ಸೊ ನೋಡ್ರಿ, ಡಿ ಅಂತಕ್ಕಂಥ ವ್ಯಕ್ತಿ ಬಲಭಾಗದಲ್ಲಿ ಎಷ್ಟನೇ ಸ್ಥಾನ ಅದಾನ? 1, 2, 3 ಸ್ಥಾನ ಅದ. ಎಸ್. ಸೊ ನೆಕ್ಸ್ಟ್, ಎಡಗಡೆಯಿಂದ ಎಷ್ಟನೇ ಸ್ಥಾನ ಅದಾನ? ಎಡಗಡೆಯಿಂದ 4 ಸ್ಥಾನ ಅದಾನ. ಬಲಗಡೆಯಿಂದ 3 ಸ್ಥಾನ, ಎಡಗಡೆಯಿಂದ 4 ಸ್ಥಾನ. 4 + 3 ಇಸ್ಕೊಳ್ ಟೆಸ್ಟ್ ಆಯ್ತು, 7 ಆಯ್ತು. ಆದ್ರ ಈ ಸಾಲಿನ ಎಷ್ಟು ಜನ ಅದಾರ? 1, 2, 3, 4, 5, 6. ಕೇವಲ ಇಲ್ಲಿ 6 ಜನ ಅದರ, ನಮಗೆ ಕೂಡಿಸಾಗ ಎಷ್ಟು ಬರ್ತಾ ಇತ್ತು? 7 ಜನ ಬರತ್ತು. ಸೊ ಈ 7 ಆನ್ಸರ್ ಯಾಕೆ ಬರ್ತಿತ್ತಪ್ಪ ಅಂತಂದ್ರೆ, ಈ ಡಿ ಅಂತಕ್ಕಂಥ ವ್ಯಕ್ತಿಯನ್ನ ನಾವು ಏನ್ ಮಾಡಿವಿ ಅಂದ್ರೆ 2 ಸಾರಿ ಕೌಂಟ್ ಮಾಡಿವಿ. ಒಂದು ಎಡಗಡೆಯಿಂದ ಬಲಗಡೆಯಿಂದ ಕೌಂಟ್ ಮಾಡಿದೀವಿ, ಇನ್ನೊಂದು ಎಡಗಡೆಯಿಂದ ಕೌಂಟ್ ಮಾಡಿದ್ವಿ. ಅದಕ್ಕ ಡಿ ಅನ್ನ ವ್ಯಕ್ತಿಯನ್ನ ಏನ್ ಮಾಡಬೇಕು? 1 ಸಾರಿ ಕೌಂಟ್ ಮಾಡಬೇಕು. ಓಕೆ, 2 ಸಾರಿ ಒಂದು ಕೌಂಟ್ ಮಾಡಿದಾಗ ಏನಾಗುತ್ತೆ, ಜನ ಒಬ್ರು ಜಾಸ್ತಿ ಆಗ್ತಾರ. ಅದಕ್ಕ ಇಲ್ಲಿ 7 ಒಂದು ಕಳೆದ್ರೆ ಎಷ್ಟು? 6 ಜನ. ಇದು ನಮ್ ಕಣಿ ಕಾಣತೈತಿ, 1, 2, 3, 6 ಜನ ಅಂತ. ಸೊ ಇಲ್ಲಿ ನಮಗ ಕಾಣಿಸ್ತಿಲ್ಲ, ಅದನ್ನ ನಾವು ಹೆಂಗ್ ಕಂಡು ಹಿಡಬೇಕಪ್ಪ ಅಂದ್ರೆ, ಇದೇ ರೀತಿ ಎಡಗಡೆಯಿಂದ ಎಷ್ಟು? ಎಡಗಡೆಯಿಂದ 10, ಬಲಗಡೆಯಿಂದ 5. 2 ಕೂಡಿಸಕ್ಕೆ ಎಷ್ಟು? 5 + 10 ಎಷ್ಟಾಯ್ತು? 15 ಇತ್ತು. 15 ಅಂದ್ರೆ ಅವನದು ರಾಮನ್ನ ನಾವು ಏನ್ ಮಾಡಿವಿ? 2 ಸರಿ ಕೌಂಟ್ ಮಾಡಿವಿ. ಅದಕ್ಕೆ ನಾವು ರಾಮ ಒಂದು ಮೈನಸ್ ಮಾಡಿದ್ರೆ ಅದು 14 ಜನ ಆ ಸಾಲಿನಲ್ಲಿ ಇರ್ತಕ್ಕಂತ ವ್ಯಕ್ತಿಗಳು. ನೀವು ಈ ತರನಾದ್ರೂ ಬಿಡಿಸ್ರಿ, ಇಲ್ಲ ನಾವು ಇನ್ನೊಂದು ಸ್ಟೆಪ್ ಬೇರೆ ತರ ಬಿಡಿಸಿದೀವಪ್ಪ ಅಂತಂದ್ರೆ, ಸೊ ನೋಡಿ ಇನ್ನೊಂದು ಮೆಥಡಿಂದ ಬಿಡಿಸಬಹುದು. ಇನ್ನೊಂದು ಮೆಥಡಿಂದ ಹೆಂಗ್ ಬಿಡಿಸಬಹುದು ಅಂದಪ್ಪ ಅಂದ್ರೆ, ಈ ಸಾಲಿನ ಎಡಭಾಗದಿಂದ ಎಷ್ಟೇ ಸ್ಥಾನದಾನ? 10 ಸ್ಥಾನದಾನ. ಈ 10 ವ್ಯಕ್ತಿ ರಾಮು ಇದ್ರೆ, ರಾಮನ ಹಿಂದೆ ಎಷ್ಟು ಜನ ಇರ್ತಾರ? ಹಿಂದೆ 9 ಜನ ಇರ್ತಾರ. ಎಸ್. ರಾಮನ ಹಿಂದೆ 9 ಜನ ಉಳಿದ್ರು, ಅದು ಎಡಗಡೆಯಿಂದ ಕೌಂಟ್ ಮಾಡ್ಕೋ ಬಂದಾಗ. ನೆಕ್ಸ್ಟ್, ಬಲಗಡೆಯಿಂದ ಕೌಂಟ್ ಮಾಡ್ಕೋತ ಬಂದಾಗ 5 ವ್ಯಕ್ತಿನೇ ರಾಮ ಆಗಿರ್ತಾನ. ಸೊ ರಾಮಗೊಬ್ಬನಿಗೆ ಬಿಟ್ರೆ ಹಿಂದೆ ಜನ ಉಳಿತಾರೆ? ಹಿಂದೆ 4 ಜನ ಉಳಿತಾರೆ. ಇವರು 9 ಜನ ಈ ಕಡೆ, 4 ಜನ ಈ ಕಡೆ, ಇವರು ರಾಮ ಅಂತಕ್ಕಂಥ ವ್ಯಕ್ತಿಯನ್ನ ಬಿಟ್ಟು ಉಳಿದಿರ್ತಕ್ಕಂಥ ಜನ. ಅವ್ನು ನಮ್ಗೆ ಏನ್ ಪ್ರಶ್ನೆ ಕೇಳ್ತಾನಪ್ಪ ಅಂದ್ರೆ, ಆ ಸಾಲಿನಲ್ಲಿರುವ ಒಟ್ಟು ಜನರ ಸಂಖ್ಯೆ ಎಷ್ಟು? ಒಟ್ಟು ಜನರ ಸಂಖ್ಯೆ ಅಂದ್ರೆ ನಾವ್ ಏನ್ ಮಾಡ್ಬೇಕು? ರಾಮನ್ನು ಅದ್ರೊಳಗ ಸೇರಿಸ್ಕೋಬೇಕು. ಎಷ್ಟು ಬಂತು ನೋಡ್ರಿ? 4, 1, 5, 5, 9, 14 ಜನ ಆ ಸಾಲಿನಲ್ಲಿರುವ ಒಟ್ಟು ವ್ಯಕ್ತಿಗಳು. ನೀವು ಈ ತರನಾದ್ರೂ ಬಿಡಿಸಿರಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ 5 + 10 ಎರಡನ್ನ ಸೇರಿಸಿ 15 ಇತ್ತು. ರಾಮನ್ ನಾವು ಇಲ್ಲಿ 2 ಸರಿ ಕೌಂಟ್ ಮಾಡಿರ್ತೀವಿ, ಅದಕ್ಕೆ ಒಂದನ್ನ ಮೈನಸ್ ಮಾಡಿದ್ರೆ ಸಾಕು, ದ ಆನ್ಸರ್ ಇಸ್ 14. ಸೊ ಇದು ಈ ತರ ನಾವು ಬಿಡಿಸ್ಬೇಕ್ರಿ. ಇನ್ ನೆಕ್ಸ್ಟ್ ಒಂದೊಂದಾಗಿ ಸಮಸ್ಯೆಯನ್ನ ನೋಡ್ಕೊಂತ ಹೋದಾಗ, ಸೊ ನೋಡಿ ಮೊದಲನೇ ಸಮಸ್ಯೆ ಏನಾಯ್ತಪ್ಪ ಅಂತಂದ್ರೆ, ಎಸ್, ಸೊ ನೋಡಿ ಮೊದಲನೇ ಸಮಸ್ಯೆ ಏನಾಯ್ತಪ್ಪ ಅಂತಂದ್ರೆ, ಒಂದು ಸಾಲಿನಲ್ಲಿ ರವಿಯು ಸಾಲಿನ ಮೇಲ್ಭಾಗದಿಂದ 9 ಸ್ಥಾನ ಮತ್ತು ಅದೇ ಸಾಲಿನ ಕೊನೆಯಿಂದ 38 ಸ್ಥಾನದಲ್ಲಿದ್ದಾನೆ. ಹಾಗಾದರೆ ಆ ಸಾಲಿನಲ್ಲಿರುವ ಒಟ್ಟು ಜನರ ಸಂಖ್ಯೆ ಎಷ್ಟಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇದು ನಮ್ಮ ಪೊಲೀಸ್ ಇಲಾಖೆಯ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ 2020 ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ನೋಡಿ, ಇದನ್ನ ನಾವು ಯಾವ ರೀತಿ ಬಿಡಿಸಬಹುದಪ್ಪ ಅಂತಂದ್ರೆ, ಇದೊಂದು ಸಾಲ ಐತಿ, ಈ ಸಾಲಿನ ಮೇಲ್ಭಾಗದಿಂದ ಎಷ್ಟನೇ ಸ್ಥಾನ ರವಿ ಅದಾನಪ್ಪ ಅಂದ್ರೆ, ಅವನು 9 ಸ್ಥಾನ ಅದಾನ. ರವಿ ಸಾಲಿನ ಮೇಲ್ಭಾಗದಿಂದ 9 ಸ್ಥಾನ ಅದಾನ ಮತ್ತು ಅದೇ ಸಾಲಿನ ಕೊನೆಯಿಂದ
38ನೇ ಸ್ಥಾನ ಒಳಗೆ ಅದರ ರವಿ ಅದ. ಹಾಗಾದ್ರೆ ಆ ಸಾಲಿನಲ್ಲಿರುವ ಒಟ್ಟು ಜನರ ಸಂಖ್ಯೆ ಎಷ್ಟಂತ ಪ್ರಶ್ನೆ ಕೇಳಿದಾನ. ಸೊ ಇದನ್ನ ನೋಡಿ ನೋಡ್ರಿ, ನಾವು ಯಾವ ರೀತಿ ಬಿಡಿಸ್ಬೇಕಪ್ಪ ಅಂದ್ರೆ, ಒಂಬತ್ತನೇ ವ್ಯಕ್ತಿ ಯಾರ ಸಾಲಿನೊಳಗ, ಒಂಬತ್ತನೇ ವ್ಯಕ್ತಿ ರವಿ ಅದಾನ. ರವಿಗೆ ಒಬ್ಬನಿಗೆ ಬಿಟ್ಟು ಇನ್ನು ಮೇಲೆ ಎಷ್ಟು ಜನ ಉಳಿದ್ರು? ಮೇಲೆ 8 ಜನ ಉಳಿದ್ರು. 8 ಜನ ಮೇಲೆ ಉಳಿದ್ರು, ಒಂಬತ್ತನೇ ವ್ಯಕ್ತಿ ರವಿ ಆಗಿರ್ತಾನ. ಕೆಳಗಡೆಯಿಂದ ಕೌಂಟ್ ಮಾಡ್ಕೊತ ಹೋದಾಗ 38ನೇ ವ್ಯಕ್ತಿ ರವಿ ಆದ್ರ, ರವಿ ಒಬ್ಬನಿಗೆ ಬಿಟ್ಟು ಎಷ್ಟು ಜನ ಉಳಿತಾರೆ ಕೆಳಗಡೆ? ಕೆಳಗಡೆ 37 ಜನ ಉಳಿತಾರ. ಇವರು ಈ 8 ಜನ ಮೇಲೆ, 37 ಜನ ಕೆಳಗಡೆ, ಇವರು ರವಿ ಬಿಟ್ಟು ಉಳಿದಿರ್ತಕ್ಕಂಥ ಜನ. ಇನ್ ನೆಕ್ಸ್ಟ್ ಇದರಲ್ಲಿ ನಾವು ರವಿ ಒಬ್ಬನಿಗೆ ಸೇರಿಸ್ಕೊಡಪ್ಪ ಅಂತಂದ್ರೆ, ಒಂದನ್ನ ಪ್ಲಸ್ ಮಾಡಿದಾಗ ಎಷ್ಟು ಬರ್ತಾ ನೋಡ್ರಿ, 8+1+37. 8+1=36. 46 ಜನ ಆ ಒಂದು ಸಾಲಿನಲ್ಲಿರುವವರು, ಒಟ್ಟು ಜನಸಂಖ್ಯೆ ಎಷ್ಟು? 46. ನೀವು ಈ ರೀತಿ ಆದ್ರೂ ಬಿಡಿಸ್ರಿ. ಇಲ್ಲಪ್ಪ ನಾ ಬೇರೆ ರೀತಿ ಬಿಡಿಸ್ತೇನಪ್ಪ ಅಂದ್ರೆ, ಟೋಟಲ್ ಈ ಮೇಲಿಂದ ಎಷ್ಟನೇ ಸ್ಥಾನ? 9ನೇ ಸ್ಥಾನ ರವಿ ಅದಾನ. ಕೆಳಗಡೆಯಿಂದ ಕೌಂಟ್ ಮಾಡ್ಕೋತ ಹೋದಾಗ 38ನೇ ಸ್ಥಾನ ರವಿ ಅದಾನ. ಈ ರವಿ ಏನ್ ಮಾಡಿದ್ರು? ಮೇಲಿಂದ ನಾವು ಕೌಂಟ್ ಮಾಡ್ಕೋ ಬಂದ್ರು, ಕೆಳಗಡೆಯಿಂದ ಕೌಂಟ್ ಮಾಡ್ಕೋಬಹುದು. ಅಂದ್ರೆ ರವಿ ಅಂತಕ್ಕಂಥ ವ್ಯಕ್ತಿಯನ್ನ ಏನ್ ಮಾಡಿದ್ರು? 2 ಬಾರಿ ಕೌಂಟ್ ಮಾಡಿದ್ರು. ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಇದರೊಳಗ ರವಿಯನ್ನ ಒಂದ್ಸಾರಿ ಮೆನಸ್ ಮಾಡ್ಬಿಡ್ಬೇಕು. ಯಾಕಂದ್ರೆ ರವಿ ಡಬಲ್ ನಾವು ಕೌಂಟ್ ಮಾಡ್ಬಾರ್ದು. ರವಿ ಆಲ್ರೆಡಿ ಮೇಲಿನಾದ್ರೂ ಕೌಂಟ್ ಮಾಡ್ರಿ, ಇಲ್ಲ ಕೆಳಗಡೆಯಿಂದ ಆದ್ರೂ ಕೌಂಟ್ ಮಾಡ್ರಿ. ಅದಕ್ಕ 9 ನೋಡಿ, ಮೊದಲಿಗೆ ಏನ್ ಮಾಡೋಣ, ರವಿಯನ್ನ ಏನ್ ಮಾಡಿದಾರ? ಕೆಳಗಡೆಯಿಂದಾದ್ರೂ ಕೌಂಟ್ ಮಾಡ್ರಿ, ಇಲ್ಲ ಮೇಲ್ಗಡೆಯಿಂದಾದ್ರೂ ಕೌಂಟ್ ಮಾಡ್ರಿ. 9+38 ಕಳೆದ್ರೆ 37. 46 ಜನ ಅಂದ್ರ ನಿಮ್ಗ ಒಂದು ಸಾಲ ಹಿಂಗ್ ಕಳೆದ ಕೊಡಲಿ, ಎಡ ಅಥವಾ ಬಲದಿಂದಾದ್ರೂ ಕೊಡ್ಲಿ, ಎರಡು ಒಬ್ಬನೇ ವ್ಯಕ್ತಿಯನ್ನ ಎರಡು ಸಾರಿ ಕೊಟ್ಟಾಗ ಏನ್ ಮಾಡ್ಬೇಕು? ಇದು 9 ಅಂತ 10 ತಿಳ್ಕೊಡಿ, ಬಲಗಡೆಯಿಂದ 10, ಎಡಗಡೆಯಿಂದ 9, ಈ ತರ ಕೊಟ್ರೆ ಏನ್ ಮಾಡ್ರಿ, ಎರಡು ಕೂಡಿಸಿ ಒಂದನ್ನ ಕಳೆದ್ಬಿಟ್ರೆ ಬರ್ತೈತೆ ಆನ್ಸರ್. ಇಲ್ಲ ಮೇಲ್ಗಡೆ ಅಥವಾ ಕೆಳಗಡೆಯಿಂದ ಕೊಟ್ಟದ್ರು ನೀವು ಎರಡನ್ನ ಪ್ಲಸ್ ಮಾಡಿ ಒಂದ್ಸಾರಿ ಮೆನಸ್ ಮಾಡಿದ್ರೆ ಬರ್ತೈತಿ. ಇಲ್ಲಾಂದ್ರೆ ಇಲ್ಲಿ ರವಿ ಅದಾನ, 9ನೇ ಸ್ಥಾನ ರವಿ ಅದಾನ. ರವಿ ಬಿಟ್ಟರೆ ಹಿಂದೆ 8 ಜನ ಉಳಿದ್ರು, ಕೆಳಗಡೆ ಅಂದ್ರೆ ರವಿ 38ನೇ ಸ್ಥಾನ ಅದಾನ. ರವಿ ಬಿಟ್ಟರೆ 5 ಜನ ಉಳಿದ್ರು, ಕೆಳಗಡೆ 37 ಜನ ಉಳಿದ್ರು. ಇವರು ರವಿ ಬಿಟ್ಟು ಉಳಿದಿರ್ತಕ್ಕಂಥ ಜನ. ಇನ್ ನೆಕ್ಸ್ಟ್ ರವಿ ಒಬ್ಬನ ಕೌಂಟ್ ಮಾಡ್ಕೊಂಡು ಅಂದ್ರೆ ಎಷ್ಟು ಬರ್ತೈತೆ ನೋಡ್ರಿ, ಆನ್ಸರ್ 46 ಬರ್ತೈತಿ. ಸೊ ಇದು ಪೊಲೀಸ್ ಕಾನ್ಸ್ಟೇಬಲ್ 2020 ಕೇಳಿರ್ತಕ್ಕಂಥ ಪ್ರಶ್ನೆ. ಇನ್ ನೆಕ್ಸ್ಟ್ 2ನೇ ಸಮಸ್ಯೆ ನೋಡೋಣ. ಎಸ್ ಸೊ ನೋಡಿ, 2ನೇ ಸಮಸ್ಯೆ ಏನಪ್ಪ ಅಂದ್ರೆ, ಒಂದು ಮರಗಳ ಸಾಲಿನಲ್ಲಿ ಒಂದು ಮರವು ಎಡದಿಂದ 7ನೇದಾಗಿಯೂ ಮತ್ತು ಬಲದಿಂದ 14ನೇದಾಗಿದ್ದು, ಅಂದ್ರ ಎಡಗಡೆಯಿಂದ ಕೌಂಟ್ ಮಾಡ್ಕೋತ ಬಂದಾಗ ಆ ಮರ ಎಷ್ಟನೇ ಸ್ಥಾನ ಒಳಗೈತಿ? ಎಡಗಡೆಯಿಂದ ಕೌಂಟ್ ಮಾಡ್ಕೋತ ಬಂದಾಗ ಆ ಮರ 7ನೇ ಸ್ಥಾನ ಒಳಗದ. ಅದೇ ಮರವನ್ನ ನಾವು ಬಲಗಡೆಯಿಂದ ಕೌಂಟ್ ಮಾಡ್ಕೋತ ಬಂದಾಗ ಅದು 14ನೇ ಸ್ಥಾನ ಒಳಗೈತಿ. 14ನೇ ಸ್ಥಾನದಲ್ಲಿದ್ದರೆ ಹಾಗಾದರೆ ಈ ಸಾಲಿನಲ್ಲಿರುವ ಒಟ್ಟು ಮರಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದ. ಸೊ ನೋಡಿ, ಸೇಮ್ ಆವಾಗ ಹೇಳಿದ ಮೆಥಡ್ ಐತಿ, ಇದು ಸಹಿತ ಪೊಲೀಸ್ ಎಕ್ಸಾಮ್ ಒಳಗ ಕೇಳಿದ ಪ್ರಶ್ನೆ. ಇದನ್ನ ನಾವು ಹೆಂಗ್ ಬಿಡಿಸ್ಬೇಕಪ್ಪ ಅಂದ್ರೆ, ಈ ಒಂದು ಮರ ಐತಿ, ಈ ಮರ ಎಡಗಡೆಯಿಂದ ಕೌಂಟ್ ಮಾಡ್ಕೋತ ಬಂದಾಗ 7ನೇ ಸ್ಥಾನ ಐತಿ, ಮತ್ತು ಬಲಗಡೆಯಿಂದ ಕೌಂಟ್ ಮಾಡ್ಕೋತ ಬಂದಾಗ 14ನೇ ಸ್ಥಾನ ಐತಿ. ಈ ಮರವನ್ನ ಬಿಟ್ಟು ಇನ್ನು ಹಿಂದೆ ಎಷ್ಟು ಜನ ಮರ ಉಳಿದು? 6 ಮರ ಹಿಂದೆ ಉಳಿದು. ಬಲಗಡೆಯಿಂದ ಕೌಂಟ್ ಮಾಡ್ಕೋತ ಬಂದಾಗ ಇದೇ ಮರ 14ನೇ ಸ್ಥಾನ ಒಳಗದ. ಈ ಮರವನ್ನು ಬಿಟ್ಟರೆ ಹಿಂದೆ ಎಷ್ಟು ಜನ ಮರ ಉಳಿದು? ಹಿಂದೆ 13 ಮರಗಳು ಉಳಿದು. ಸೊ ನೋಡಿ, 6 ಮತ್ತು 13 ಇದು ಈ ಮರವನ್ನು ಬಿಟ್ಟು ಹಿಂದೆ ಮತ್ತು ಮುಂದೆ ಉಳಿತಕ್ಕಂಥ ಮರಗಳ ಸಂಖ್ಯೆ. ಇನ್ ನೆಕ್ಸ್ಟ್ ಈ ಒಂದು ಮರವನ್ನ ಕೌಂಟ್ ಮಾಡ್ಕೊಂಡಾಗ 13+1=14, 14+6 20 ಮರಗಳು ಆ ಸಾಲಿನಲ್ಲಿ ಇರ್ತಾವ. ನೀವು ಈ ರೀತಿ ಆದ್ರೂ ಬಿಡಿಸಿ, ಇಲ್ಲಾಂದ್ರೆ ಎಡಗಡೆಯಿಂದ ಕೌಂಟ್ ಮಾಡ್ಕೋತ ಬಂದಾಗ 7ನೇ ಮರ, ಪ್ಲಸ್ ಬಲಗಡೆಯಿಂದ ಕೌಂಟ್ ಮಾಡ್ಕೋತ ಹೋದಾಗ 14ನೇ ಮರ. ಈ ಮರವನ್ನ ಏನ್ ಮಾಡಿ ನಾವು ಎರಡು ಸಾರಿ ಎಡಗಡೆಯಿಂದ ಒಂದ್ಸಾರಿ ತಗೊಂಡ್ವಿ, ಬಲಗಡೆಯಿಂದ ಒಂದ್ಸಾರಿ ತಗೊಂಡ್ವಿ. ಅದಕ್ಕೆ ಏನ್ ಮಾಡ್ಬೇಕು? ಒಂದನ್ನ ಮೈನಸ್ ಮಾಡ್ಬೇಕು. 14 7 21-1 ನೆಕ್ಸ್ಟ್ 20. ಒಟ್ಟು ಆ ಸಾಲಿನಲ್ಲಿ ಇರತಕ್ಕಂಥ ಮರಗಳ ಸಂಖ್ಯೆ ಎಷ್ಟು? 20 ಮರಗಳು. ಸೊ ನೋಡಿ, ಇದು 2ನೇ ಸಮಸ್ಯೆ. ಇನ್ನು ನೆಕ್ಸ್ಟ್ 3ನೇ ಸಮಸ್ಯೆನ ನಾವು ನೋಡಿದಾಗ, ಎಸ್ ಸೊ ನೋಡಿ, 3ನೇ ಸಮಸ್ಯೆ ಏನಂತಪ್ಪ ಅಂದ್ರೆ, ಮನೋಜನು ಒಂದು ಸಾಲಿನ ಒಂದು ತುದಿಯಿಂದ 9ನೇ ವ್ಯಕ್ತಿ ಮತ್ತು ಅದೇ ಸಾಲಿನ ಇನ್ನೊಂದು ತುದಿಯಿಂದ 11ನೇ ವ್ಯಕ್ತಿಯಾಗಿದ್ದರೆ ಆ ಸಾಲಿನಲ್ಲಿರುವ ಒಟ್ಟು ಜನರ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದೆ. ಇದು PSI 2020 ಕೇಳಿದಂತ ಪ್ರಶ್ನೆ. ಸೊ ನೋಡಿ, ಇದನ್ನ ನಾವು ಯಾವ ರೀತಿ ಬಿಡಿಸ್ಬೇಕಪ್ಪ ಅಂದ್ರೆ, ಆಲ್ರೆಡಿ ಇದೊಂದು ಸಾಲ ತಿಳ್ಕೊಳ್ಳಿ, ಈ ಸಾಲಿನ ಒಂದು ತುದಿ
ಯಾವುದಾದ್ರೂ ಒಂದ್ ಕಡೆ ತಗೊಳ್ಳಿ, ಒಂದು ತುದಿಯಿಂದ ಎಷ್ಟನೇ ವ್ಯಕ್ತಿರಾನ ಒಂಬತ್ತನೇ ವ್ಯಕ್ತಿರಾನ. ನೆಕ್ಸ್ಟ್ ಇನ್ನೊಂದು ಕಡೆ ತುದಿಯಿಂದ ಕೋಣ ಹೊಡ್ಕೋತ ಹೋದಾಗ ಅವನು ಹನ್ನೊಂದನೇ ವ್ಯಕ್ತಿ ಅದ. ಹಾಗಾದರೆ ಆ ಸಾಲಿನಲ್ಲಿರುವ ಒಟ್ಟು ಜನರ ಸಂಖ್ಯೆ ಎಷ್ಟು? ಇದು ಮನೋಜ. ಮನೋಜ ಒಂದು ಸಾಲಿನಿಂದ ಒಂಬತ್ತನೇ ವ್ಯಕ್ತಿ, ಇನ್ನೊಂದು ಸಾಲಿನಿಂದ ಹನ್ನೊಂದನೇ ವ್ಯಕ್ತಿ ಅದಾನ. ಸೊ ನೋಡಿ ಈ ಕಡೆಯಿಂದ ಕೌಂಟ್ ಮಾಡ್ಕೋತ ಬಂದಾಗ ಒಂಬತ್ತನೇ ವ್ಯಕ್ತಿ ಇದನ್ನ. ಮನೋಜ್ ಅವನಿಗೆ ಬಿಟ್ಟರು ಹಿಂದೆ ಜನ ಉಳಿದ್ರು, ಹಿಂದೆ 8 ಜನ ಉಳಿದ್ರು. ನೆಕ್ಸ್ಟ್ ಈ ಕಡೆಯಿಂದ ಕೌಂಟ್ ಮಾಡ್ಕೋತ ಹೋದಾಗ ಹನ್ನೊಂದನೇ ವ್ಯಕ್ತಿ ಯಾರಿಗಿರ್ತಾನ? ಮನೋಜ್ ಆಗಿರ್ತಾನ. ಸೊ ನೆಕ್ಸ್ಟ್ ಆ ಹನ್ನೊಂದನೇ ವ್ಯಕ್ತಿ ಮನೋಜ್ ಆಗಿದ್ರೆ ಆ ಮನೋಜ್ ಅವನಿಗೆ ಬಿಟ್ಟರೆ ಹಿಂದೆ ಜನ ಉಳಿದ್ರು, ಹಿಂದೆ 10 ಜನ ಉಳಿದ್ರು. ಇವರು ಮನೋಜ್ ಈಗ ಬಿಟ್ಟು ಆ ಸಾಲಿನಲ್ಲಿ ಉಳಿದಿರ್ತಕ್ಕಂಥ ಜನ. ನೆಕ್ಸ್ಟ್ ಮನೋಜ್ ಒಬ್ಬ 8 1 9 9 1 10 19 ಜನ ಆ ಸಾಲಿನಲ್ಲಿ ಇರ್ತಾರೆ. ಇನ್ ನೆಕ್ಸ್ಟ್ ಬೇರೆ ಮೆಥಡಿಂದ ನಾವು ಬಿಡಿಸ್ಬೇಕಪ್ಪ ಅಂದ್ರೆ 9 ಜನ ಎಡಗಡೆಯಿಂದ, 11 ಜನ ಬಲಗಡೆಯಿಂದ, ಎರಡು ಸೇರಿದ್ರೆ 25. ಮನೋಜನ ನಾವು ಏನ್ ಮಾಡಿವಿ? ಎಡಗಡೆಯಿಂದ ಕೌಂಟ್ ಮಾಡಿದೀವಿ ಮತ್ತು ಬಲಗಡೆಯಿಂದ ಕೌಂಟ್ ಮಾಡಿದ್ದೀವಿ. ಅದಕ್ಕೆ ನಾವು ಮನೋಜನ ಒಂದೇ ಸರಿ ಕೌಂಟ್ ಮಾಡಬೇಕು. ಅದಕ್ಕೆ ನಾವು ಒಂದನ್ನ ಮೈನಸ್ ಮಾಡಿದಾಗ ಮಾಡಿದ್ರೆ ಎಷ್ಟು ಬರ್ತೈತಿ? 19 ಜನ ಆ ಸಾಲಿನಲ್ಲಿರುವ ಒಟ್ಟು ಜನರ ಸಂಖ್ಯೆ. ಇದು PSA 2020 ಕೇಳಿದಂತ ಪ್ರಶ್ನೆ. ಸೊ ನೋಡಿ ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ನೋಡೋಣ. ಸೊ ನೋಡಿ ನಾಲ್ಕನೇ ಸಮಸ್ಯೆ ಏನಿದಪ್ಪ ಅಂದ್ರೆ, ಎ ಎಂಬ ವ್ಯಕ್ತಿ ಒಂದು ಸಾಲಿನ ಬಲ ಬದಿ ಬಲ ತುದಿಯಿಂದ ಅಂದ್ರೆ ಒಂದು ಬದಿಯಿಂದ 19 ಸ್ಥಾನವಾಗದ. ಏನ್ ಕೊಟ್ಟಿದ್ದಾನೆ ಅಂದ್ರೆ ಅವನು ಒಂದು ಸಾಲ ಐತಿ, ಒಂದು ಸಾಲ ಒಳಗ ನಿಮ್ಗೆ ಎಡದಿಂದ ಕೌಂಟ್ ಮಾಡ್ಕೋತಾದ್ರೂ ಬರ್ರಿ ಅಥವಾ ಬಲದಿಂದ ಕೌಂಟ್ ಮಾಡ್ಕೋತಾದ್ರೂ ಬರ್ರಿ, ಎಡಗಡೆಯಿಂದನೂ 19 ಸ್ಥಾನ ಒಳಗದ. ಎರಡು ಬದಿಯಿಂದ ಅಂದ್ರೆ ಎಡಗಡೆಯಿಂದ ಕೌಂಟ್ ಮಾಡ್ಕೋತ ಹೋದಾಗ 19 ವ್ಯಕ್ತಿ ಅದಲ್ಲ, ಬಲಗಡೆಯಿಂದ ಕೌಂಟ್ ಮಾಡ್ಕೋತ ಹೋದಾಗೂ 19 ವ್ಯಕ್ತಿ ಇದ್ದಾನೆ. ಹಾಗಾದರೆ ಆ ಸಾಲಿನಲ್ಲಿರುವ ಒಟ್ಟು ಜನರ ಸಂಖ್ಯೆ ಎಷ್ಟು? ಸೇಮ್ ಅವಾಗ ಬಿಡಿಸಿದಿವಲ್ಲ, ಈ 19 ವ್ಯಕ್ತಿ ಎ ಆದ್ರೆ ಈಗ ಬಿಟ್ಟು ಇನ್ನು ಹಿಂದೆ ಎಷ್ಟು ಜನ ಉಳಿದ್ರು? ಹಿಂದೆ 18 ಜನ ಉಳಿದ್ರು. ಈ ಕಡೆಯಿಂದ ಕೌಂಟ್ ಮಾಡ್ಕೋತ ಹೋದಾಗ 19 ವ್ಯಕ್ತಿ ಎ ಇದ್ರೆ ಈಗ ಬಿಟ್ಟು ಹಿಂದೆ ಜನ ಉಳಿದ್ರು? ಹಿಂದೆ 18 ಜನ ಉಳಿದ್ರು. ಇವರು ಈಗ ಬಿಟ್ಟು ಉಳಿದಿರ್ತಕ್ಕಂಥ ಜನ. ಎಡಗಡೆಯಿಂದ ಕೌಂಟ್ ಮಾಡ್ಕೋತ ಹೋದಾಗ ಈ 19 ವ್ಯಕ್ತಿ ಅದನ್ನ ಈಗ ಒಬ್ಬನಿಗೆ ಬಿಟ್ಟರು ಎಡಗಡೆ ಎಷ್ಟು ಜನ ಉಳಿದ್ರು? 18 ಜನ ಉಳಿದ್ರು. ಅದೇ ರೀತಿ ಬಲಗಡೆಯಿಂದ ಕೌಂಟ್ ಮಾಡ್ಕೋತ ಹೋದಾಗ ಈ 19 ವ್ಯಕ್ತಿ ಅದನ್ನ ಈ ಒಬ್ಬನಿಗೆ ಬಿಟ್ಟರೆ ಎಷ್ಟು ಉಳಿದ್ರು? ಹಿಂದೆ 18 ಜನ ಉಳಿದ್ರು. ಸೊ ಇವರು ಈಗ ಬಿಟ್ಟು ಉಳಿದಿರ್ತಕ್ಕಂಥ ಜನ. ನೆಕ್ಸ್ಟ್ ಎ ಒಬ್ಬದ್ರೊಳಗೆ ಸೇರ್ಕೊಂಡ್ಬಿಡ್ತಾನ. 18 18 36 + 1 37 ಜನ. ಇದು ಆ ಸಾಲಿನಲ್ಲಿರುವ ಒಟ್ಟು ಜನರ ಸಂಖ್ಯೆ. ನೆಕ್ಸ್ಟ್ ಬೇರೆ ರೀತಿ ಬಿಡಿಸ್ಬೇಕಪ್ಪ ಅಂದ್ರೆ 19 + 19 2 ಕೂಡಿಸ್ಬಿಟ್ರೆ ಎಡಗಡೆಯಿಂದ 19 ಸ್ಥಾನ ಅದನ್ನ, ಬಲಗಡೆಯಿಂದನೂ 19 ಸ್ಥಾನ ಅದನ್ನ, ಎರಡು ಸೇರಿಸಿದ್ರೆ 38 ಆಯ್ತು. ನಾವು ಏನೇನ್ ಮಾಡ್ಬೇಕು? ಒಂದ್ ಸರಿ ಕೌಂಟ್ ಮಾಡ್ಬೇಕು. ಅದಕ್ಕೆ ಒಂದನ್ನ ಮೈನಸ್ ಮಾಡಿದ್ರೆ ಸಾಕು, ದ ಆನ್ಸರ್ ಈಸ್ 37. ಸೊ ಇದು ಒಂದ್ ಮೆಥಡ್, ಒಂದ್ ಮೆಥಡ್ ಸಾಲುಗಳ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆ. ಇನ್ ನೆಕ್ಸ್ಟ್ ಮುಂದಿನ ಒಂದು ವಿಡಿಯೋದೊಳಗೆ ನಾವು ಈ ಸಾಲುಗಳ ಮೇಲೆ ಇನ್ನು ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ ಅನ್ನೋದನ್ನ ಈ ಮಾಡೋಣ, ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ ಎಂದು ಹೇಳುತ್ತಾ ಇವತ್ತಿನ ಈ ಒಂದು ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸೋಣ. ಯಾರು ಮೊದಲ ಬಾರಿಗೆ ನನ್ನ ಒಂದು ಈ ಒಂದು ಕ್ಲಾಸ್ ಅನ್ನ ನೋಡ್ತಿದ್ದೀರೋ ಅವರು ಮೊದಲು ಟಾರ್ಗೆಟ್ ಹಾಕಿ ಅನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ನಾನು ಮಾಡುವ ಇನ್ನು ಅತಿ ಹೆಚ್ಚು ಕ್ಲಾಸ್ಗಳ ನೋಟಿಫಿಕೇಶನ್ ಅನ್ನ ನೀವು ಪಡೆಯುತ್ತೀರಿ ಎಂದು ಹೇಳುತ್ತೇನೆ. ಇವತ್ತು ಈ ಕ್ಲಾಸ್ ಅನ್ನ ಮುಗಿಸೋಣ.